ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಗರ್ಭಧರಿಸಿದಂಥ ಮಹಿಳೆ ಯಾವ ರೀತಿ ಪೋಷಕಾಂಶಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ನ್ಯೂಟ್ರಿಷನ್ ಭಾಳ ಮುಖ್ಯ ಯಾಕೆಂದರೆ ಎರಡು ಜೀವಗಳನ್ನು ಅಲ್ಲಿ ಪೋಷಿಸಬೇಕಾಗತ್ತೆ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸೋದು ಭಾಳ ಮುಖ್ಯ ಕ್ಯಾಲ್ಸಿಯಂ ಭಾಳ ಮುಖ್ಯ ಫೋಲೇಟ್ ಭಾಳ ಮುಖ್ಯ ಸೊ ಇದನ್ನು ನಾನು ವಿವರವಾಗಿ ಹೇಳುವ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಎಲ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಡ್ಮಿನ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಸೋ ದೇಟ್ ನಾವು ಕಳಿಸುವಂಥ ಲಿಂಕ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ರೆಡಿ ಇದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿದ್ರೆ ಒಂದು ಅಥವಾ ಎರಡು ದಿವಸಲ್ಲಿ ನಮ್ಮ ಒಯ್ದರೆ ತಮಗೆ ಖುದ್ದ ಕಾಲ್ ಮಾಡ್ತಾರೆ ತಾವು ಚರ್ಚೆ ಮಾಡಿ ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಇದರ ಸದುಪಯೋಗ ಪಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನ್ಯೂಟ್ರಿಷನ್ ಎಸ್ ಪೋಷಕಾಂಶಗಳು ಯಾವುದೆಲ್ಲ ಅವಶ್ಯಕ ಯಾವ ಆಹಾರದಿಂದ ನಮಗೆ ದೊರೆಯುತ್ತೆ ಅನ್ನೋದನ್ನು ನಾವು ನೋಡೋಣ ಮೊದಲನೇದಾಗಿ ಪ್ರೋಟೀನ್ ಸೊ ಪ್ರೋಟೀನ್ ಒಂದು ಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟ್ ಅಂದರೆ ಎಪ್ಪತ್ತು ಕೆ ಜಿ ವೆಯ್ಟ್ ಇದ್ದರೆ ಅಥವಾ ಅರುವತ್ತು ಕೆ ಜಿ ವೆಯ್ಟ್ ಇದ್ದರೆ ಅರುವತ್ತು ಗ್ರಾಮ್ ಪ್ರೋಟೀನ್ ಪರ್ ಡೇ ಬೇಕಾಗತ್ತೆ ಸೊ ಅದು ಬಹಳ ಮುಖ್ಯ ನಾವು ಸಸ್ಯಾಹಾರಿಗಳನ್ನ ನೋಡಿದಾಗ ಪ್ರೋಟೀನ್ ಅಂಶ ತುಂಬ ಕಡಿಮೆ ಇರುತ್ತೆ ಹೀಗಾಗಿ ಯಾವುದೆಲ್ಲ ಆಹಾರವನ್ನು ಸ್ವೀಕರಿಸೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಲು ಹಾಲು ಪ್ರೋಟೀನಿನ ಒಂದು ಮುಖ್ಯ ಆಗಾರ ಸೊ ಎರಡರಿಂದ ಮೂರು ಗ್ಲಾಸ್ ಹಾಲನ್ನು ಪರ್ ಡೇ ಕುಡಿಯೋದ್ರಿಂದಾಗಿ ಅದರಲ್ಲಿ ನಾರಿನ ಅಂಶ ಇಲ್ಲ ಹಾಗಾಗಿ ಸ್ವಲ್ಪ ಇಸಬ್ ಗೋಲನ್ನು ಸೇರಿಸ್ಕೊಂಡು ಕುಡಿಯೋದು ಅಥವಾ ಇಸಬ್ ಗೋಲ್ ನೀರನ್ನು ಅದ್ರ ಜೊತೆಗೆ ಕುಡಿಯೋದ್ರಿಂದಾಗಿ ಮಲಬದ್ಧತೆ ಆಗೋದಿಲ್ಲ ಎರಡರಿಂದ ಮೂರು ಗ್ಲಾಸ್ ಹಾಲು ಬಹಳ ಮುಖ್ಯ ಸೊ ಹಾಗೆಯೇ ಡೈರಿ ಪ್ರಾಡಕ್ಟ್ಸ್ ಹಾಲಿನ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಕೂಡ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಇರುತ್ತೆ ಚೀಸ್ ಚೀಸ್ ಪನ್ನೀರಲ್ಲೂ ಕೂಡ ಸಾಕಷ್ಟು ಈ ಒಂದು ಪ್ರೋಟೀನ್ ಇದೆ ಸೊ ಹಾಗಾಗಿ ನಮಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಇನ್ನು ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಮಟನ್ನಲ್ಲಿ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಎಗ್ಗಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ ವೆಜಿಟೇರಿಯನ್ಸ್ಗೆ ಬೀನ್ಸು ನಾನ್ ವೆಜ್ ಅವರಿಗೆ ಫಿಶ್ಶು ನಟ್ಸು ನಡ್ಸೋ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟಲ್ಲಿ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಒಳ್ಳೆಯ ಫ್ಯಾಟ್ ಕೂಡ ಸಿಗುತ್ತೆ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಹಾಗೆಯೇ ಪೀನಟ್ ಬಟರ್ ಶೇಂಗಾದ ಬೆಣ್ಣೆ ಇವತ್ತು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಪೀನಟ್ ಬಟರ್ ಸಿಗ್ತಾಯಿದೆ ಆ ಪೀನಟ್ ಬಟರ್ನ ಎರಡು ಅಥವಾ ಮೂರು ಸ್ಪೂನ್ ಪರ್ ಡೇ ಉಪಯೋಗಿಸೋದ್ರಿಂದಾಗಿ ನಮಗೆ ಪ್ರೋಟೀನ್ ಹಾಗೂ ಗುಡ್ ಫ್ಯಾಟ್ ಎರಡೂ ಸಿಗುತ್ತೆ ಕೊಲೆಸ್ಟ್ರಾಲ್ ಏನು ಹೆಚ್ಚಾಗೋದಿಲ್ಲ ವರಿ ಮಾಡಬೇಡಿ ನೆಕ್ಸ್ಟ್ ಕ್ಯಾಲ್ಶಿಯಂ ತೊ ಕ್ಯಾಲ್ಶಿಯಂ ದಿನಕ್ಕೆ ಒಂದು ಸಾವಿರ ಎಮ್ ಅಷ್ಟು ಕ್ಯಾಲ್ಶಿಯಮ್ ಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಹಾಗಾಗಿ ಕ್ಯಾಲ್ಷಿಯಂ ಇರುವಂಥ ಆಹಾರನ ಹೆಚ್ಚಿಗೆ ಸೇವಿಸಬೇಕು ಡಾರ್ಕ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸೊ ಪಾಲಕ್ ಸೊಪ್ಪು ಇರ್ಬೋದು ಅಥವಾ ಎಲ್ಲ ಸೊಪ್ಪುಗಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಸೊಪ್ಪಿನ ಪಲ್ಯವನ್ನು ಜಾಸ್ತಿ ತಿನ್ನಬೇಕು ಇನ್ನು ಹಾಲು ಹಾಲಿನಲ್ಲಿ ಕೂಡ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಎರಡರಿಂದ ಮೂರು ಗ್ಲಾಸ್ ಹಾಲನ್ನು ಕುಡಿಬೇಕು ಯೋಗಟ್ ಅಂದರೆ ಮೊಸರು ಸೊ ಮೊಸರು ದಪ್ಪದ ಮೊಸರನ್ನು ಖಂಡಿತವಾಗಿ ತೆಗೆದುಕೊಳ್ಬೋದು ದಪ್ಪ ಏನಾಗೋದಿಲ್ಲ ಆಗೋದಿಲ್ಲ ಈ ಒಂದು ಮೊಸರು ನಮಗೆ ಒಳ್ಳೆಯ ಫ್ಯಾಟನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜೊತೆಗೆ ನಮಗೆ ಸಾಕಷ್ಟು ಪ್ರೋಟೀನನ್ನು ಕೊಡುತ್ತೆ ಕ್ಯಾಲ್ಶಿಯಮನ್ನು ಕೊಡುತ್ತೆ ಇನ್ನು ಚೀಸ್ ಚೀಸ್ ಅಯ್ಯೋ ಚೀಸ್ ತಿಂದುಬಿಟ್ರೆ ದಪ್ಪ ಹಾಕ್ತೀವಿ ಅನ್ನೋ ಕಲ್ಪನೆಲ್ಲಿದ್ದೀವಿ ಆದರೆ ನಾವು ಚೀಸ್ ಒಳ್ಳೆಯ ಫ್ಯಾಟು ಸೊ ಒಳ್ಳೆಯ ಪ್ರೋಟೀನನ್ನು ಕೊಡುತ್ತೆ ಹಾಗೆ ಚೀಸನ್ನು ನಾವು ಉಪಯೋಗಿಸ್ಬೇಕು ಇನ್ನೂ ನಾನ್ ವೆಜಿಟೇರಿಯನ್ಸ್ಗೆ ಸ್ಮಾಲ್ ಫಿಶಸ್ ಚಿಕ್ಕ ಚಿಕ್ಕ ಫಿಶಸ್ಸಲ್ಲಿ ಸಾಕಷ್ಟು ತಾರ್ಲೆ ಬಾಂಗ್ಡೆ ಅಂತೆಲ್ಲ ಬರುತ್ತೆ ಎಸ್ಪೆಷಲಿ ತಾರ್ಲೆ ಅಂತ ಅನಿಸುತ್ತೆ ತುಂಬ ಚಿಕ್ಕದಿರುತ್ತೆ ಅದು ಅದನ್ನು ಜಾಸ್ತಿ ತಿನ್ನೋದರಿಂದಾಗಿ ಬೇಕಾದಷ್ಟು ಈ ಒಂದು ಕ್ಯಾಲ್ಶಿಯಮ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕ್ಯಾಬೇಜ್ ಸೊ ಕ್ಯಾಬೇಜಲ್ಲಿ ಕೂಡ ಕ್ಯಾಬೇಜ್ ಸಲಾಡನ್ನು ಮಾಡಿ ತಿನ್ಬೋದು ಸಾಕಷ್ಟು ಕ್ಯಾಲ್ಷಿಯಂ ಸಿಗುತ್ತೆ ಸೋಯಾ ಪ್ರಾಡಕ್ಟ್ ಸೋಯಾ ಪ್ರೋಟೀನ್ ಇರ್ಬೋದು ಅಥವಾ ಸೋಯಾದ ಇರ್ಬೋದು ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಅದರಿಂದಾಗಿ ನಮಗೆ ಈ ಒಂದು ಕ್ಯಾಲ್ಶಿಯಮ್ ಪ್ರೋಟೀನ್ ಎಲ್ಲ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಕಬ್ಬಿಣ ಕಬ್ಬಿಣದ ಸೋರ್ಸು ಐರ್ನ್ ಐರ್ನ್ ಬಹಳ ಮುಖ್ಯ ಸೊ ಐಯರ್ನ್ ಯಾವುದ್ರಲ್ಲ ಇದೆ ಅಂತ ನೋಡೋಣ ಎಗ್ಸಲ್ಲಿದೆ ಸೀ ಫಿಶಲ್ಲಿದೆ ಚಿಕನ್ ಮತ್ತು ಎಲ್ಲ ಮೀಟಲ್ಲಿದೆ ಹಾಲು ಹಾಗೂ ಮೊಸರಿನಲ್ಲಿದೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಸಿರು ಸೊಪ್ಪು ತರಕಾರಿಗಳಲ್ಲಿದೆ ಬೀನ್ಸಲ್ಲಿದೆ ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜದಲ್ಲಿದೆ ಹಾಗೆಯೇ ಪರ್ಲ್ ಮಿಲೆಟ್ ಈ ಮಿಲೆಟಲ್ಲಿದೆ ಅಂದರೆ ಸಿರಿಧಾನ್ಯ ಹಾಗೆಯೇ ಈ ಎಲ್ಲ ಅಂಶಗಳಲ್ಲಿ ಸಾಕಷ್ಟು ಈ ಒಂದು ಕಬ್ಬಿಣದ ಅಂಶ ಸಿಗುತ್ತೆ ಹಾಗಾಗಿ ಇದನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೇಬೇಕು ಆಗ ಸಾಕಷ್ಟು ಐರ್ನ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಫೋಲೇಟ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು ಇದು ನಮಗೆ ಭಾಳ ಇಂಪಾರ್ಟೆಂಟು ನಾನ್ ವೆಜಿಟೇರಿಯನ್ಸ್ಗೆ ಲಿವರಲ್ಲಿ ಸಿಗುತ್ತೆ ನಟ್ಸಲ್ಲಿ ಸಿಗುತ್ತೆ ಡ್ರೈಡ್ ಬೀನ್ಸ್ ಆ್ಯಂಡ್ ಲೆಂಟಿಲ್ಸಲ್ಲಿ ಸಿಗುತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಸಿಗುತ್ತೆ ನಟ್ಸಲ್ಲಿ ಸಿಗುತ್ತೆ ಮೊಟ್ಟೆಯಲ್ಲಿ ಸಿಗುತ್ತೆ ಪೀನಟ್ ಬಟ್ರಲ್ಲಿ ಸಿಗುತ್ತೆ ಈ ಒಂದು ಫೋಲೇಟ್ ಭಾಳ ಮುಖ್ಯ ಈ ಒಂದು ಫೋಲೆಟ್ಗೋಸ್ಕರ ನಾವು ಈ ಎಲ್ಲ ಆಹಾರಗಳನ್ನು ಸೇವಿಸಬೇಕು ಫೋಲಿಕ್ ಆ್ಯಸಿಡ್ ಮಾತ್ರೆಯನ್ನು ಸಾಮಾನ್ಯವಾಗಿ ಗರ್ಭಧರಿಸಿದಂತಹ ಮಹಿಳೆಗೆ ಕೊಡ್ತಾ ಇರ್ತಾರೆ ಸೊ ಅದನ್ನು ಕೊಡಬೇಕು ತೆಗೆದುಕೊಳ್ಬೇಕು ಅದು ಭಾಳ ಒಳ್ಳೆಯದು ಇನ್ನು ವುಮೆನ್ ವರ್ಲ್ಡ್ ಅಸೋಸಿಯೇಷನ್ ಆಫ್ ಪರಿನ್ಯಾಟಲ್ ಮೆಡಿಸಿನ್ ಇದರಲ್ಲಿ ಪಬ್ಲಿಷ್ ಆದಂಥ ಒಂದು ಸ್ಟಡಿ ರೋಲ್ ಆಫ್ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇನ್ ದ ಪ್ರೆಗ್ನೆನ್ಸಿ ಲ್ಯಾಕ್ಟೇಷನ್ ಆ್ಯಂಡ್ ಇನ್ಫ್ಯಾನ್ಸಿ ಸೊ ಪ್ರೆಗ್ನೆನ್ಸಿಯ ಟೈಮಲ್ಲಿ ಎದೆ ಹಾಲು ಉಣಿಸುವಂಥ ಸಂದರ್ಭದಲ್ಲಿ ತಾಯಿ ತೆಗೆದುಕೊಳ್ಳಲೇಬೇಕಾದಂಥ ಒಂದು ಮುಖ್ಯವಾದಂಥ ಒಂದು ಆಹಾರ ಔಷಧಿ ಅಂದರೆ ಅದು ಒಮೆಗಾ ಥ್ರೀ ಸೊ ಒಮೆಗಾ ಥ್ರೀ ಅಂತ ತೆಗೆದುಕೊಳ್ಬೇಕು ಹಾಗೆಯೇ ಪಿಡಿಯಾಟ್ರಿಕ್ಸ್ ಅನ್ನುವಂಥ ಒಂದು ಜರ್ನಲಲ್ಲಿ ಬಂದಿದೆ ಪ್ರೀನ್ಯಾಟಲ್ ಡಿ ಎಚ್ ಎ ಸಪ್ಲಿಮೆಂಟೇಷನ್ ಆ್ಯಂಡ್ ಇನ್ಫ್ಯಾಂಟ್ ಮಾರ್ಬಿಡಿಟಿ ಅಂದರೆ ಮಗುವಿನ ಒಂದು ಆರೋಗ್ಯದ ಹೆಚ್ಚೋದ್ರೊಂದಿಗೆ ಮಗುವಿನ ಮಗು ಸಾವಾಗುವಂಥದ್ದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಒಮೆಗಾ ಥ್ರೀ ಅಂತ ತೆಗೆದುಕೊಳ್ಳೋದ್ರಿಂದ ಅದರಲ್ಲೂ ಡಿ ಎಚ್ ಎ ಸೊ ಹಾಗಾಗಿ ಈ ಒಂದು ಡಿ ಎಚ್ ಎನ ಪ್ರೆಗ್ನೆಂಟ್ ವುಮೆನ್ ತೆಗೆದುಕೊಳ್ಬೇಕು ಡಿ ಎಚ್ ಎನ ಲ್ಯಾಕ್ಟೇಟಿಂಗ್ ವುಮೆನ್ ಅಂದರೆ ಹಾಲನ್ನು ಉಣಿಸುವಂಥ ಒಂದು ಮಹಿಳೆ ತೆಗೆದುಕೊಳ್ಳೋದ್ರಿಂದಾಗಿ ಮಗುವಿಗೂ ಕೂಡ ಎದೆ ಹಾಲಿನ ಮೂಲಕ ಅದು ಸಿಗುತ್ತೆ ನೋಡಿ ಅಮೇರಿಕನ್ ಪ್ರೆಗ್ನೆನ್ಸಿ ಅಸೋಸಿಯೇಷನ್ನಲ್ಲಿದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಪ್ರೆಗ್ನೆನ್ಸಿ ಸೊ ಇನ್ಫ್ಯಾಂಟ್ಸಿಗೆ ಸಿಗಬೇಕು ಅಂದರೆ ಈ ತಾಯಿ ತೆಗೆದುಕೊಳ್ಬೇಕು ತಾಯಿ ತೆಗೆದುಕೊಂಡ್ರೆ ಇನ್ಫ್ಯಾಂಟ್ಸ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಲ್ಯಾಕ್ಟೇಟಿಂಗ್ ಉಮೆ ಉಮೆನ್ ಅದೇ ಎದೆಗೆ ಎದೆ ಹಾಲುಣಿಸುವಂತಹ ತಾಯಿ ಖಂಡಿತವಾಗಿ ಈ ಒಂದು ಒಮೆಗಾ ತ್ರೀಯನ್ನು ತೆಗೆದುಕೊಳ್ಬೇಕು ಇ ಪಿ ಎ ಡಿ ಎಚ್ ತುಂಬ ಸಹಾಯ ಮಾಡುತ್ತೆ ಸೊ ಅಲ್ಲಿಗೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂಥೇಳಿ ಮಿನಿಮಮ್ ವ್ಯಾಯಾಮ ಯೋಗಾಭ್ಯಾಸ ಮೂರು ತಿಂಗಳ ನಂತರ ಅಭ್ಯಾಸವನ್ನು ಮಾಡಬೇಕು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಸ್ಟ್ರೆಸ್ ತೆಗೆದುಕೊಳ್ಬಾರ್ದು ಮಲಬದ್ಧತೆ ಆಗದೇ ಇದ್ದಾಗೆ ಸಾಕಷ್ಟು ನಾನು ಅಂಶವನ್ನು ತೆಗೆದುಕೊಳ್ಬೇಕು ಟೋಟಲಿ ಪ್ರೆಗ್ನೆನ್ಸಿ ಕರೆಕ್ಟಾಗಿದ್ದರೆ ಲ್ಯಾಕ್ಟೇಷನ್ ಕರೆಕ್ಟ್ ಆಗಿದ್ದರೆ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಮಕ್ಕಳು ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿದ್ದರೆ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣದಲ್ಲಿ ತಾವು ಕೂಡ ಕೈ ಜೋಡಿಸ್ಬೋದು ಹೇಗೆ ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಸೊ ಹೆಚ್ಚೆಚ್ಚು ಜನರಿಗೆ ಈ ವಿಷಯವನ್ನು ತಿಳಿಸೋಣ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೇನೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನನ್ನು ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಆತ್ಮೀಯರೇ ಧನ್ಯವಾದಗಳು